ಇಪ್ಪತ್ತೆಂಟು ಕ್ಷೇತ್ರಗಳು ಹದಿನಾಲ್ಕು ಫಸ್ಟ್ ಪ್ಲೇಸ್ ನೀವು ಕಾಲಿಗೆ ಚಕ್ರ ಕಟ್ಕೊಂಡು ಸುತ್ತಾ ಇದ್ದೀರಿ ಒಂದು ಕಡೆ ಎನ್ ಡಿ ಎಗೆ ದೇವೇಗೌಡರ ಶಕ್ತಿ ಯಡಿಯೂರಪ್ಪನವ್ರ ಶಕ್ತಿ ಹಳೆ ಮೈಸೂರು ಭಾಗದಲ್ಲಿ ನಿಮ್ಮ ಒಂದು ಪ್ರದರ್ಶನ ಮಾಡ್ತಾಯಿದ್ದೀರಿ ಡಿ ಕೆ ಶಿವಕುಮಾರ್ ಹೇಳ್ತಾರೆ ರಿಸಲ್ಟ್ ದಿನ ನಾವು ನಾಲ್ಕು ಗಂಟೆಗೆ ಮಾತಾಡ್ತೀವಿ ಟ್ವೆಂಟಿ ಪ್ಲಸ್ ನಮ್ಮದು ಅಂತಾರೆ ಪ್ರಪಂಚದ ಎಂಟನೇ ಅದ್ಭುತ ಡಿ ಟ್ವೆಂಟಿ ಶಿವಕುಮಾರ್ ಹೇಳಕ್ಕೆ ಪ್ರಶ್ನೆ ಇಲ್ಲ ರೀ ನಾನು ಹೇಳ್ತೇನೆ ನೋಡಿ ನಾನು ಸುಮ್ಮನೆ ನೀವು ತಾವು ಕೇಳ್ತಾ ಇದ್ರೆ ಕ್ಯಾಮ್ರಾ ಮುಂದೆ ಕೂತೀನಿ ಅಂತ ಹೇಳ್ತಲ್ಲ ಯಾವುದೇ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದವರು ಗೆಲ್ತೀವಿ ಅನ್ನೋ ವಿಶ್ವಾಸ ಇವತ್ತಿಲ್ಲ ರಾಜಕೀಯ ಹೇಳಿಕೆ ಕೊಡ್ತಕ್ಕಂಥದ್ದು ಬೇರೆ ಗ್ರೌಂಡ್ ರಿಯಾಲಿಟಿ ಬೇರೆ ಇನ್ ದಟ್ ಕೇಸ್ ದ ಟೋಟ್ಲಿ ಡಿಸ್ಕನೆಕ್ಟೆಡ್ ಫ್ರಮ್ ದ ಗ್ರೌಂಡ್ ರಿಯಾಲಿಟಿ ಅಷ್ಟೇ ಅವರು ಏನಂದ್ಬಿಟ್ರೆ ಕಾಂಗ್ರೆಸ್ನೋ ಹಳೇ ಪ್ರಪಂಚದಲ್ಲಿ ಇದ್ದಾರೆ ಹಿಂದೆ ಚುನಾವಣೆಗಳು ಕೂಡ ಹಿಂದೆ ಹತ್ತಾರು ಚುನಾವಣೆ ಕಾಂಗ್ರೆಸ್ ಗೆದ್ದು ಗೆದ್ದು ಬಂದಿರತಕ್ಕಂಥದ್ದು ಅಧಿಕಾರ ಅವರ ಏನು ಅಧಿಕಾರದ ದರ್ಪ ಏನು ಜನ ಆನೆ ನಡೆದಿದ್ದಿದ್ದಾರೆ ಜನ ಮೂರುಖರಿದ್ದಾರೆ ಇನ್ನೊನ್ನೋ ಭಾವನೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದವರು ಇದ್ದಾರೆ ಇದು ದೇಶದ ಚುನಾವಣೆ ಅಲ್ಲಾದ್ರೆ ಯಾರು ನಿಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ಆಗಾರೆ ಎನ್ ಡಿ ಎ ಕೂಟಕ್ಕೆ ನೋಡೋದಿಲ್ಲ ಆಗ್ರೆ ಜನರು ಅಷ್ಟು ಮುಗ್ದುರಿದ್ದಾರೆ ಹಾಗಾದ್ರೆ ದೇಶ ಇವತ್ತು ಜನರ ಇವತ್ತು ದೇಶ 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 ಅಭಿವೃದ್ಧಿ ಬಗ್ಗೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಯಾರು ನಿಮ್ಮ ಎನ್ ಡಿ ಎ ಕೂಟದ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾವುದೋ ಭ್ರಮಣಲ್ಲಿದ್ದಾರೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಮುಖ್ಯಮಂತ್ರಿಗಳು ಅವ್ರಿಗೆ ಜ್ಞಾನೋದಯ ಮತ ಎಣಿಕೆ ಆಗಿ ಆಗಿರೋದೇನೋ ಗೊತ್ತಾಗ್ತದೆ ಅವರಿಗೆ